ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಲಾಸ್ಟ್ ಕ್ಲಾಸ್ ಒಳಗಡೆ ಪಾರ್ಟ್ ಒನ್ ಒಳಗಡೆ ನಾವೇನ್ ನೋಡಿದ್ವಿ ಅಂದ್ರೆ ಆರ್ಥಿಕ ಯೋಜನೆಗಳ ಬಗ್ಗೆ ಕಾನ್ಸೆಪ್ಟ್ ನಾವು ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ನಮ್ಮ ಭಾರತ ಒಳಗಡೆ ಯೋಜನೆಗಳನ್ನ ಕೊಟ್ಟೋರಾಗಿರ್ಬಹುದು ಅಥವಾ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಯೋಜನಾ ಈ ಒಂದು ಯೋಜನಾ ಆಯೋಗ ಯಾವ ರೀತಿ ಜಾರಿಗೆ ಬರುತ್ತೆ ಅಂಡ್ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳು ಎಷ್ಟಿದಾವೆ ಅನ್ನೋದನ್ನ ನೋಡಿದ್ವಿ ಅದಾದ್ಮೇಲೆ ನೀತಿ ನೀತಿ ಆಯೋಗ ಅಂತಕ್ಕಂಥದ್ದು ಜಾರಿಗೆ ಬಂದಿರೋದನ್ನ ನೋಡಿದ್ವಿ ಇವತ್ತಿನ ಈ ಕ್ಲಾಸ್ ಒಳಗಡೆ ನಾನಿನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಒನ್ ಬೈ ಒನ್ ಬೈ ಸೊ ಮೊದ್ಲೇದ ಯಾವ್ದು ಅಂತಂದ್ರೆ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳಾಗಿದ್ದು ಹೌದಾ ನಮ್ಮ ಒಳಗಡೆ ಟೋಟಲ್ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳು ಅರವತ್ತೈದು ವರ್ಷಗಳ ಕಾಲ ಸರ್ವಿಸ್ ಅನ್ನು ಮಾಡಿರ್ತವೆ ಹಾಗೆ ಅದರೊಳಗೆ ಯಾವುದು ಅಂತಂದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಮೊದಲ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ ಸೊ ಫಸ್ಟ್ ತಗೊಂಡಿರೋದು ಯಾವುದು ಅಂತಂದ್ರ ಮೊದಲನೇ ಪಂಚವಾರ್ಷಿಕ ಯೋಜನೆ ಹಾಗಾದ್ರೆ ಮೊದಲ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಮೊದಲ ಪ್ರಧಾನ ಮಂತ್ರಿನೇ ಏನಾಗಿರ್ತಾರೆ ಅಂತಂದ್ರ ಅಧ್ಯಕ್ಷ ಆಗಿರ್ತಾರೆ ಜವಾಹರ್ ಲಾಲ್ ನೆಹರು ಅವ್ರು ಮೊದಲ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರ ಜವಾಹರ್ ಲಾಲ್ ನೆಹರು ಅವರು ಅಧ್ಯಕ್ಷ ಆಗಿರ್ತಾರೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಉಪಾಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಗುಲ್ಜರಿಲಾಲ್ ನಂದ ಗುಲ್ಜರಿಲಾಲ್ ನಂದ ಅವರಾಗಿರ್ತಾರೆ ಹೌದಾ ಅಧ್ಯಕ್ಷರು ಯಾರು ನಾನು ಏನೊನೇ ಫಸ್ಟ್ ಪಾರ್ಟ್ ಒಳಗಡೆ ಒಂದು ಪಾಯಿಂಟ್ ಹೇಳಿದ್ದೆ ಏನ್ ಪಾಯಿಂಟ್ ಅಂತಂದ್ರೆ ಯೋಜನಾ ಆಯೋಗದ ಅಧ್ಯಕ್ಷರು ಯಾವಾಗ್ಲೂ ಯಾರಾಗಿರ್ತಾರೆ ಅಂತಂದ್ರೆ ಆ ಪ್ರಧಾನ ಮಂತ್ರಿನೇ ಆಗಿರ್ತಾರೆ ಅಂತ ಹಾಗಾಗಿ ಮೊದಲೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಜವಾಹರ್ಲಾಲ್ ನೆಹರು ಅವರಾಗಿರ್ತಾರೆ ಉಪಾಧ್ಯಕ್ಷರು ಯಾರು ಅಂದ್ರೆ ಗುಲ್ಜರ್ ಲಾಲ್ ನಂದಾ ಹಾಗಾದ್ರೆ ಇದ್ರೊಳಗಡೆ ಒಬ್ರು ಅಧ್ಯಕ್ಷರು ಒಬ್ರು ಉಪಾಧ್ಯಕ್ಷರು ಮಾತ್ರ ಇಬ್ರು ಮಾತ್ರ ಇರ್ತಾರೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಏನಾಗಿತ್ತು ಏನನ್ನ ಆದ್ಯತೆಯನ್ನಾಗಿ ಇಟ್ಕೊಂಡು ಬಂದಿತ್ತು ಈ ಪಂಚವಾರ್ಷಿಕ ಯೋಜನೆ ಯಾವ್ದಕ್ ಹೆಚ್ಚಿನ ಪ್ರಯಾರಿಟಿ ಏನ್ ಕೊಡ್ತು ಅಂತಂದ್ರೆ ಕೃಷಿ ಮತ್ತು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತೆ ಯಾವ್ದಕ್ಕೆ ಅಂತಂದ್ರೆ ಕೃಷಿ ಮತ್ತು ನೀರಾವರಿ ಕೃಷಿ ಮತ್ತು ನೀರಾವರಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವ್ದಕ್ಕ ಆದ್ಯತೆ ಕೊಡುತ್ತೆ ಅಂತಂದ್ರ ಕೃಷಿ ಮತ್ತು ನೀರಾವರಿ ಹೆಚ್ಚಿನ ಆದ್ಯತೆಯನ್ನ ಕೊಡುತ್ತೆ ಹಾಗಾದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಎಲ್ಲಿಂದ ಎಲ್ಲಿತನ ಜಾರಿಯಲ್ಲಿರುತ್ತೆ ಅಂದ್ರೆ ಫಸ್ಟ್ ಪಾಯಿಂಟ್ ಹತ್ತೊಂದ್ರ ಐವತ್ತೊಂದರಿಂದ ಐವತ್ತಾರು ವರ್ಗನೂ ಜಾರಿಯಲ್ಲಿರುತ್ತೆ ಸೊ ಹಾಗಾದ್ರೆ ಅಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಜವಾಹರ್ಲಾಲ್ ನೆಹರು ಅವರಾಗಿರ್ತಾರೆ ಉಪಾಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಗುಲ್ಜರ್ ಲಾಲ್ ನಂದ ಅವ್ರಾಗಿರ್ತಾರೆ ಆದ್ಯತೆ ಏನಾಗಿರ್ತತಿ ಅಂದ್ರೆ ಕೃಷಿ ಮತ್ತು ನೀರಾವರಿ ಹೆಚ್ಚಿನ ಆದ್ಯತೆಯನ್ನು ನೀಡಿರ್ತಾರೆ ಕೃಷಿ ಮತ್ತು ನೀರಾವರಿ ಅಂತ ಹೇಳ್ತಿ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿರ್ತಾರೆ ನಮ್ಮ ಭಾರತದಲ್ಲಿ ಏನು ಪಂಚವಾರ್ಷಿಕ ಯೋಜನೆಗಳು ಬಂದವು ಎಲ್ಲಾ ಪಂಚವಾರ್ಷಿಕ ಯೋಜನೆ ಒಳಗಡೆ ಅತಿ ಹೆಚ್ಚು ಯಶಸ್ಸು ಸಾಧಿಸಿರ್ತಕ್ಕಂತಹ ಅತಿ ಹೆಚ್ಚು ಯಶಸ್ವಿಗೊಂಡ ಅಂತ ಹೇಳ್ತೀವಿ ಅತಿ ಹೆಚ್ಚು ಯಶಸ್ವಿ ಯಶಸ್ವಿಯಾಗಿರ್ತಕ್ಕಂತಹ ಅತಿ ಹೆಚ್ಚು ಯಶಸ್ಸು ಸಾಧಿಸಿರ್ತಕ್ಕಂತಹ ಯೋಜನೆ ಅಂತ ಹೇಳ್ತೀವಿ ಹೌದಾ ಅತಿ ಹೆಚ್ಚು ಯಶಸ್ವಿ ಸಾಧಿಸಿರ್ತಕ್ಕಂತಹ ಯೋಜನೆ ಯಾವುದು ಅಂತಂದ್ರೆ ಈ ಒಂದು ಮೊದಲನೇ ಪಂಚವಾರ್ಷಿಕ ಯೋಜನೆ ಹಾಗಾದ್ರೆ ಪ್ರಮುಖ ಅಂಶಗಳು ಏನೇನಿದ್ದಾವೆ ಈ ಪಂಚವಾರ್ಷಿಕ ಯೋಜನೆ ಒಳಗಡೆ ಏನೇನ್ ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ ಅನ್ನೋದನ್ನ ಮುಖ್ಯವಾಗಿ ನಾವು ನೋಡ್ತಾ ಬಂದ್ರೆ ಪ್ರಮುಖ ಅಂಶಗಳು ಈ ಪಂಚವಾರ್ಷಿಕ ಯೋಜನೆ ಒಳಗಡೆ ಹಾಕೊಂಡಿರ್ತಕ್ಕಂತಹ ಪ್ರಮುಖ ಅಂಶಗಳು ಏನೇನಿದಾವೆ ಅಂತ ನೋಡಿದ್ರೆ ಯಾವ ಯಾವ ಪಂಚವಾರ್ಷಿಕ ಅಂದ್ರೆ ಈ ಪಂಚವಾರ್ಷಿಕ ಯೋಜನೆಗಳು ಏನೇನ್ ಪ್ರಮುಖ ಅಂಶಗಳನ್ನ ಹಾಕೊಳ್ತಾರೆ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಏನಾಗಿತ್ತು ಅಂತಂದ್ರೆ ಕೃಷಿ ಮತ್ತು ನೀರಾವರಿ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋದಿರುತ್ತೆ ಹಾಗಾಗಿ ಕೃಷಿ ಮತ್ತು ಈ ಒಂದು ಆ ಕೃಷಿ ಮತ್ತು ನೀರಾವರಿ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತಾನೆ ನೀರಾವರಿ ಆದ್ಯತೆಯನ್ನು ಕೊಡಾತಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಕೃಷಿಗೆ ಆದ್ಯತೆಯನ್ನು ಕೊಡಾಕತ್ತಾರೆ ಅಂದಂಗನೆ ಸೊ ಹಾಗಾಗಿ ನೀರಾವರಿಗೆ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂತ ಉದ್ದೇಶದಿಂದಾನೇ ಏನ್ ಮಾಡ್ತಾರೆ ಅಂತಂದ್ರೆ ನಾಲ್ಕು ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡ್ತಾರೆ ಸೊ ನಾಲ್ಕು ಅಣೆಕಟ್ಟುಗಳ ನಿರ್ಮಾಣ ಆಗ್ತವೆ ಈ ಪಂಚವಾರ್ಷಿಕ ಯೋಜನೆಯ ಅವಧಿಯೊಳಗಡೆ ನಾಲ್ಕು ಅಣೆಕಟ್ಟುಗಳು ನಿರ್ಮಾಣ ಮಾಡ್ತಾರೆ ನಾಲ್ಕು ಅಣೆಕಟ್ಟುಗಳ ನಿರ್ಮಾಣವಾಗ್ತವೆ ಹಾಗಾದ್ರೆ ನಾಲ್ಕು ಅಣೆಕಟ್ಟುಗಳು ಯಾವುದು ಯಾವ ಅಣೆಕಟ್ಟುಗಳು ನಿರ್ಮಾಣ ಆಗ್ತವೆ ಅಂತಂದ್ರೆ ಮೊದಲನೇದ್ದು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಅಣೆಕಟ್ಟು ಅಂತ ಹೇಳ್ತೀವಿ ಯಾವುದು ಅಂತಂದ್ರ ದಾಮೋದರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಅಂತಂದ್ರ ದಾಮೋದರ ನದಿಗೆ ಅಡ್ಡಲಾಗಿ ಎಲ್ಲಿ ನಿರ್ಮಾಣ ಆಗತ್ತೆ ಅಂತರ ಪಶ್ಚಿಮ ಬಂಗಾಳದೊಳಗಡೆ ನಿರ್ಮಾಣ ಆಗತ್ತೆ ದಾಮೋದರ ಅಣೆಕಟ್ಟನ್ನ ದಾಮೋದರ ನದಿಗೆ ಅಡ್ಡಲಾಗಿ ಎಲ್ಲಿ ನಿರ್ಮಾಣ ಮಾಡ್ತಾರೆ ಅಂತರ ಪಶ್ಚಿಮ ಬಂಗಾಳದೊಳಗಡೆ ನಿರ್ಮಾಣ ಆಗತ್ತೆ ಅದಾದ ನಂತರ ಎರಡನೇದ್ ಯಾವ್ದು ಅಂತಂದ್ರ ಹಿರಾಕುಡ್ ಅಣೆಕಟ್ಟು ಅಂತ ಹೇಳ್ತೀವಿ ಯಾವ್ದು ಅಂತಂದ್ರ ಹಿರಾಕುಡ್ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟನ ಯಾವ ನದಿಗಡ್ಡಲಾಗಿ ಅಂತಂದ್ರ ಹಿರಾಕುಡ್ ಅಣೆಕಟ್ಟನ ಯಾವ ನದಿಗಡ್ಡಲಾಗಿ ನಿರ್ಮಾಣ ಮಾಡ್ಲಾಗತ್ತೆ ಅಂತಂದ್ರ ಮಹಾ ನದಿಗೆ ಅಡ್ಡಲಾಗಿ ಎಲ್ ನಿರ್ಮಾಣ ಮಾಡ್ಲಾಗತ್ತೆ ಅಂದ್ರ ಒಡಿಸ್ಸಾದೊಳಗಡೆ ನಿರ್ಮಾಣ ಮಾಡ್ಲಾಗತ್ತೆ ಹಿರಾಕುಡ್ ಅಣೆಕಟ್ಟನ ಮಹಾ ಗಡ್ಡಲಾಗಿ ಒಡಿಸ್ಸಾದಲ್ಲಿ ಏನ್ ಮಾಡ್ತಾರೆ ಅಂತಂದ್ರ ನಿರ್ಮಾಣ ಮಾಡ್ತಾರೆ ಅದಾದ ನಂತರ ನೆಕ್ಸ್ಟ್ ಯಾವುದು ಅಂತಂದ್ರ ಭಾಕ್ರನಂಗಲ್ ಅಣೆಕಟ್ಟು ಅಂತ ಹೇಳ್ತು ಭಾಕ್ರಾ ನಂಗಲ್ ಅಣೆಕಟ್ಟು ಭಾಕ್ರನಂಗಲ್ ಅಣೆಕಟ್ಟನ್ನ ಸಟ್ಲಾಜ್ ನದಿ ಗಡ್ಡಲಾಗಿ ಎಲ್ಲಿ ಅಂತಂದ್ರ ಹಿಮಾಚಲ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗತ್ತ ಭಾಕ್ರ ನಂಗಲ್ ಅಣೆಕಟ್ಟನ್ನ ಸಟ್ಲಾಜ್ ನದಿ ಗಡ್ಡಲಾಗಿ ಹಿಮಾಚಲ ಪ್ರದೇಶದೊಳಗಡೆ ಏನಾಗುತ್ತೆ ಅಂತಂದ್ರ ಈ ಅಣೆಕಟ್ಟನ್ನ ನಿರ್ಮಾಣ ಮಾಡ್ಲಾಗತ್ತೆ ನಾಲ್ಕನೇದ್ ಯಾವುದು ಅಂತಂದ್ರ ಮೆಟ್ಟೂರು ಜಲಾಶಯ ಅಂತ ಹೇಳ್ತೀವಿ ಮೆಟ್ಟೂರು ಜಲಾಶಯವನ್ನ ಕಾವೇರಿ ನದಿ ಗಡ್ಡಲಾಗಿ ಎಲ್ಲಿ ನಿರ್ಮಾಣ ಮಾಡ್ಲಾಗತ್ತೆ ಅಂತಾರ ತಮಿಳ್ನಾಡಲ್ಲಿ ನಿರ್ಮಾಣ ಮಾಡ್ತಾರೆ ಎಲ್ಲಿ ಅಂತಂದ್ರ ತಮಿಳ್ನಾಡು ಒಳಗಡೆ ಸೊ ಇಲ್ಲಿ ನಾಲ್ಕ್ ಅಣ್ಣಗಟ್ಟುಗಳು ನಿರ್ಮಾಣ ಮಾಡ್ತಾರ ಉದ್ದೇಶ ಏನು ಅಂದ್ರ ಕೃಷಿ ಮತ್ತು ನೀರಾವರಿ ಸಪೋರ್ಟ್ ಮಾಡ್ಬೇಕು ಅನ್ನೋ ಇಂಟೆನ್ಶನ್ ದಾಮೋದರ ಅಣ್ಣೆಕಟ್ಟನ ದಾಮೋದರ ನದಿ ಗಡ್ಡಲಾಗಿ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣ ಮಾಡ್ತಾರೆ ಹಿರಾಕೂಡ್ ಅಣ್ಣೆಕಟ್ಟನ ಮಹಾನದಿ ಗಡ್ಡಲಾಗಿ ಒಡಿಸಾದೊಳಗಡೆ ನಿರ್ಮಾಣ ಮಾಡ್ತಾರೆ ಭಾಕ್ರಾನಂಗಲ್ ಅಣೆಕಟ್ಟನ ಸಟ್ಲಾಜ್ ನದಿ ಗಡ್ಡಲಾಗಿ ಹಿಮಾಚಲ ಪ್ರದೇಶದೊಳಗಡೆ ನಿರ್ಮಾಣ ಮಾಡ್ತಾರೆ ಅದೇ ರೀತಿ ಮೆಟ್ಟೂರು ಜಲಾಶಯನ ಕಾವೇರಿ ನದಿ ಗಡ್ಡಲಾಗಿ ತಮಿಳುನಾಡ್ರ ನಿರ್ಮಾಣ ಮಾಡ್ತಾರೆ ಇಷ್ಟು ಅಣೆಕಟ್ಟು ಯಾವಾಗ ಅಂತ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಅಧೀನದಲ್ಲಿ ಹಾಕೊಂಡಿರ್ತಕ್ಕಂತಹ ಈ ಒಂದು ಅಣೆಕಟ್ಟುಗಳು ಅಂತ ಹೇಳ್ತೀವಿ ಸೊ ಹಾಗಾದ್ರೆ ನೀ ಕೃಷಿ ಮತ್ತು ನೀರಾವರಿಗೆ ಆದ್ಯತೆ ಕೊಡ್ಬೇಕು ಅಂತ ನಾಲ್ಕು ಅಣೆಕಟ್ಟುಗಳನ್ನ ಸ್ಥಾಪನೆ ಮಾಡ್ತಾರೆ ಅದೇ ರೀತಿ ನಮ್ಮ ಭಾರತದೊಳಗಡೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಅವಧಿಯೊಳಗಡೆ ಜಸ್ಟ್ ಆದ್ಯತೆ ಕೃಷಿ ಅಷ್ಟೇ ಐತಿ ಅಂದ್ರೆ ಕೃಷಿಗಷ್ಟೇ ಆದ್ಯತೆ ಕೊಡೋದಲ್ಲದೆ ಕೈಗಾರಿಕೆಗಳಿಗೆ ಕೂಡ ಏನ್ ಮಾಡ್ತಾರೆ ಅಂತರ ಆದ್ಯತೆ ಬಟ್ ಫಸ್ಟ್ ಪ್ರಯಾರಿಟಿ ಯಾವ್ದಾಗಿತ್ತು ಅಂದ್ರೆ ಕೃಷಿ ಮತ್ತು ನೀರಾವರಿ ಆಗಿರುತ್ತೆ ಹಾಗಾಗಿ ಇಲ್ಲಿ ಎರಡನೇದು ಏನಾಗಿತಿ ಪಾಯಿಂಟ್ ಅಂತಂದ್ರೆ ಸೆಕೆಂಡ್ ಪಾಯಿಂಟ್ ಏನು ಅಂತಂದ್ರೆ ಟೋಟಲ್ ಈ ಸಮಯದೊಳಗಡೆ ಆರು ಕೈಗಾರಿಕೆಗಳನ್ನ ನಿರ್ಮಾಣ ಮಾಡ್ತಾರೆ ಆರು ಕೈಗಾರಿಕೆಗಳು ಏನಾಗ್ತಾವೋ ಅಂತರ ಸ್ಥಾಪನೆ ಆಗ್ತವೆ ಆರು ಕೈಗಾರಿಕೆಗಳು ಏನಾಗ್ತಾವೋ ಒಂಥರ ಸ್ಥಾಪನೆ ಆಗ್ತವೆ ಸೊ ಆರ್ ಕೈಗಾರಿಕೆಗಳು ಸ್ಥಾಪನೆ ಆದವು ಅಂತಂದ್ರೆ ಆರ್ ಕೈಗಾರಿಕೆಗಳು ಯಾವ್ಯಾವ್ದು ಅಂತ ನೋಡಿದ್ರೆ ಆರು ಕೈಗಾರಿಕೆಗಳು ಯಾವ್ಯಾವ್ದು ಅಂತ ನೋಡಿದ್ರೆ ಫಸ್ಟ್ ಒನ್ ಎಚ್ ಎಂ ಟಿ ಮತ್ತು ಬೆಲ್ ಅಂತ ಹೇಳ್ತೀವಿ ಅಂದ್ರೆ ಹಿಂದೂಸ್ತಾನ್ ಮಷಿನರಿ ಟೂಲ್ಸ್ ಮತ್ತು ಭಾರತ್ ಎಲೆಕ್ಟ್ರಿಕಲ್ ಲಿಮಿಟೆಡ್ ಅಂತ ಹೇಳ್ತೀವಿ ಹಿಂದೂಸ್ತಾನ್ ಮಷಿನರಿ ಟೂಲ್ಸ್ ಮತ್ತು ಭಾರತ್ ಎಲೆಕ್ಟ್ರಿಕಲ್ ಲಿಮಿಟೆಡ್ ಅಂತಕ್ಕಂತಹ ಕಾರ್ಖಾನೆ ಅನ್ನೋದಕ್ಕಿಂತ ಕಾರ್ಖಾನೆ ಅಂತ ಹೇಳ್ತೀವಿ ಕಾರ್ಖಾನೆಗಳು ಏನಾಗ್ತಾವೋ ಅಂತ ಸ್ಥಾಪನೆ ಆಗ್ತವೆ ಹಾಗಾದ್ರೆ ಎಲ್ಲಿ ಸ್ಥಾಪನೆ ಆಯ್ತು ಅಂತಂದ್ರ ಬೆಂಗಳೂರಲ್ಲಿ ಸ್ಥಾಪನೆ ಆಗುತ್ತೆ ಹೆಚ್ ಎಂ ಟಿ ಮತ್ತು ಬೆಲ್ ಅಂತಕ್ಕಂಥದ್ದು ಎಲ್ಲಿ ಸ್ಥಾಪನೆ ಆಗುತ್ತೆ ಅಂತಂದ್ರ ಬೆಂಗಳೂರು ಒಳಗಡೆ ಸ್ಟಾರ್ಟ್ ಆಗುತ್ತೆ ಬೆಂಗಳೂರು ಒಳಗಡೆ ಸ್ಟಾರ್ಟ್ ಆಗುತ್ತೆ ಹೆಚ್ ಎಂ ಟಿ ಮತ್ತು ಬೆಲ್ ಅನ್ನೋದು ಬೆಂಗಳೂರು ಒಳಗಡೆ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಎರಡನೇದ್ ಯಾವ್ದು ಅಂತಂದ್ರೆ ರೈಲ್ವೆ ಇಂಜಿನ್ ಅಂತ ಹೇಳ್ತು ಯಾವ್ದು ಅಂತಂದ್ರ ರೈಲ್ವೆ ಇಂಜಿನ್ ಈ ರೈಲ್ವೆ ಇಂಜಿನ್ ಕೈಗಾರಿಕಾ ಘಟಕ ಏನಾಗುತ್ತೆ ಅಂತ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂದ್ರೆ ಕೈಗಾರಿಕಾ ಘಟಕ ರೈಲ್ವೆ ಇಂಜಿನ್ ಕೈಗಾರಿಕಾ ಎಲ್ ಸ್ಥಾಪನೆ ಆಗ್ತತಿ ಅಂತಂದ್ರ ಚಿತ್ತರಂಜನ್ ಅಂತ ಹೇಳ್ತೇವೆ ಯಾವ್ದು ಅಂತಂದ್ರ ಚಿತ್ತರಂಜನ್ ಪಶ್ಚಿಮ ಬಂಗಾಳದ ಚಿತ್ತರಂಜನ್ ಅಂತಕ್ಕಂತ ಪ್ಲೇಸ್ ಒಳಗಡೆ ಎಲ್ಲಿ ಅಂತಂದ್ರ ಪಶ್ಚಿಮ ಬಂಗಾಳದ ಚಿತ್ತರಂಜನ್ ಅಂತ ಹೇಳ್ತಿವಿ ಸೊ ರೈಲ್ವೆ ಇಂಜಿನ್ ಅಂತಕ್ಕಂತ ಕೈಗಾರಿಕಾ ಘಟಕ ಏನಾಗುತ್ತೆ ಅಂತಂದ್ರ ಈ ಒಂದು ಚಿತ್ತರಂಜನ್ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸ್ಥಾಪನೆ ಆಗುತ್ತೆ ಸೊ ಅದಾದ ನಂತರ ಮೂರನೇದ್ ಯಾವ್ದು ಅಂತಂದ್ರ ಔಷಧಿಗಳ ಕೇಂದ್ರ ಅಂತ ಹೇಳ್ತೇವ್ ಯಾವ್ದು ಅಂದ್ರ ಔಷಧಿಗಳ ಕೇಂದ್ರ ಅಥವಾ ಆಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ ಔಷಧಿಗಳನ್ನ ನಿರ್ಮಾಣ ಮಾಡತಕ್ಕಂತಹ ಕೇಂದ್ರ ಔಷಧಿ ತಯಾರಿಕಾ ಕಾರ್ಖಾನೆ ಅಂತ ಹೇಳ್ತೀವಿ ಸೊ ಆಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ ಇದು ಎಲ್ಲಿ ಸ್ಥಾಪನೆ ಆಗತ್ತೆ ಅಂತಂದ್ರ ಮಹಾರಾಷ್ಟ್ರದ ಪಿಂಪ್ರಿ ಒಳಗಡೆ ಸ್ಟಾರ್ಟ್ ಆಗತ್ತೆ ಎಲ್ಲಿ ಅಂತಂದ್ರ ಮಹಾರಾಷ್ಟ್ರದ ಪಿಂಪ್ರಿ ಒಳಗಡೆ ಸ್ಟಾರ್ಟ್ ಆಗುತ್ತೆ ಅದ ಯಾವ್ದು ಅಂತಾರ ಔಷಧಿಗಳ ತಯಾರಿಕಾ ಕೇಂದ್ರ ಎಲ್ ಸ್ಟಾರ್ಟ್ ಆಯ್ತು ಅಂತಂದ್ರ ಮಹಾರಾಷ್ಟ್ರದ ಪಿಂಪ್ರಿ ಒಳಗಡೆ ಸ್ಟಾರ್ಟ್ ಆಗತ್ತೆ ಮಹಾರಾಷ್ಟ್ರದ ಪಿಂಪ್ರಿ ಅಂತ ಹೇಳ್ತೇವೆ ಸೊ ಅದೇ ರೀತಿ ಯಾವ್ದು ಅಂತಂದ್ರೆ ನಾಲ್ಕನೇದು ಯಾವ್ದು ಅಂದ್ರೆ ರಸಗೊಬ್ಬರ ಕೈಗಾರಿಕೆ ಅಂತ ಹೇಳ್ತೀವಿ ಸೊ ರಸಗೊಬ್ಬರಗಳನ್ನ ಸ್ಟಾ ಅಂದ್ರೆ ರಸಗೊಬ್ಬರಗಳನ್ನ ಪ್ರೊಡಕ್ಷನ್ ಮಾಡ್ಬೇಕು ಅಂತಾನೆ ರಸಗೊಬ್ಬರ ಕೈಗಾರಿಕೆ ಏನಾಗುತ್ತೆ ಅಂತಂದ್ರೆ ಸ್ಟಾರ್ಟ್ ಆಗತ್ತ ರಸಗೊಬ್ಬರ ಕಾರ್ಖಾನೆ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಅಂತಂದ್ರೆ ಜಾರ್ಖಂಡನ ಸಿಂದ್ರಿ ಒಳಗಡೆ ಸ್ಟಾರ್ಟ್ ಆಗತ್ತ ಜಾರ್ಖಂಡನ ಸಿಂದ್ರಿ ಅಂತ ಹೇಳ್ತೀವಿ ಈ ಜಾರ್ಖಂಡ್ ನ ಸಿಂದ್ರಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಈ ಒಂದು ಕಾರ್ಖಾನೆ ಸ್ಥಾಪನೆ ಆಗುತ್ತೆ ರಸಗೊಬ್ಬರ ಕೈಗಾರಿಕೆ ಅಂತ ಹೇಳ್ತೀವಿ ಅಥವಾ ರಸಗೊಬ್ಬರ ಕಾರ್ಖಾನೆ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂದ್ರೆ ಜಾರ್ಖಂಡ್ ನ ಸಿಂದ್ರಿ ಒಳಗಡೆ ಇದನ್ ಬಿಟ್ರೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಇಲ್ಲಿ ಐದನೇದ್ ಯಾವುದು ಅಂತಂದ್ರೆ ಐದನೇದ್ ಯಾವುದು ಅಂತಂದ್ರೆ ಕಾಗದ ಕಾರ್ಖಾನೆ ಅಂತ ಹೇಳ್ತೀವಿ ಯಾವುದು ಅಂತಾರ ಕಾಗದ ಕಾರ್ಖಾನೆ ಕಾಗದ ಕಾರ್ಖಾನೆ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ನೇಪಾಳ ನಗರದ ಒಳಗಡೆ ಮಧ್ಯ ಪ್ರದೇಶದ ನಗರ ಅಂತ ಹೇಳ್ತೀವಿ ಮಧ್ಯಪ್ರದೇಶದ ನೇಪಾಳ್ ನಗರದ ಒಳಗಡೆ ಕಾಗದ ಕಾರ್ಖಾನೆ ಸ್ಥಾಪನೆ ಆಗುತ್ತೆ ಸೊ ಅದು ಬಿಟ್ಟೆ ಆರನೇ ಕೈಗಾರಿಕೆ ಯಾವುದು ಅಂತಂದ್ರ ಈ ಆರನೇ ಕೈಗಾರಿಕೆ ಯಾವುದು ಅಂತಂದ್ರ ಬಂದರುಗಳ ನಿರ್ಮಾಣ ಕೇಂದ್ರ ಸೊ ಬಂದರುಗಳನ್ನ ಸ್ಥಾಪನೆ ಮಾಡತಕ್ಕಂತ ಬಂದರುಗಳ ನಿರ್ಮಾಣ ಕೇಂದ್ರ ಅಂದ್ರೆ ಅಥವಾ ಈ ಒಂದು ಹಡಗುಕಟ್ಟೆ ನಿರ್ಮಾಣ ಕೇಂದ್ರ ಅಂತ ಹೇಳ್ತಾರೆ ಸೊ ಕಟ್ಟೆಗಳನ್ನ ಅಥವಾ ಹಡಗುಗಳನ್ನ ಏನ್ ಮಾಡ್ಬೇಕು ಅಂತಂದ್ರ ಹಡಗುಗಳ ಎಂಜಿನ್ಗಳನ್ನ ತಯಾರು ಮಾಡ್ಬೇಕು ಅಂತಾನೆ ಹಡಗುಕಟ್ಟೆ ನಿರ್ಮಾಣ ಕೇಂದ್ರ ಹಡಗುಕಟ್ಟೆ ನಿರ್ಮಾಣ ಕೇಂದ್ರವನ್ನು ಎಲ್ಲಿ ಅಂತಂದ್ರೆ ವಿಶಾಖಪಟ್ಟಣ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದೊಳಗಡೆ ಏನ್ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಹಡಗುಕಟ್ಟೆ ನಿರ್ಮಾಣ ಕೇಂದ್ರವನ್ನ ಸ್ಟಾರ್ಟ್ ಮಾಡ್ತಾರೆ ಹಡಗುಕಟ್ಟೆ ನಿರ್ಮಾಣ ಕೇಂದ್ರ ಸ್ಟಾರ್ಟ್ ಆಗಿದೆ ಎಲ್ಲಿ ಅಂತಂದ್ರೆ ವಿಶಾಖಪಟ್ಟಣದಲ್ಲಿ ಆಂಧ್ರ ಪ್ರದೇಶ ಒಳಗಡೆ ಏನಾಗುತ್ತೆ ಅಂದ್ರೆ ಹಡಗುಕಟ್ಟೆ ನಿರ್ಮಾಣ ಕೇಂದ್ರ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾದ್ರೆ ಆರು ಕೈಗಾರಿಕೆಗಳ ಸ್ಥಾಪನೆ ಆಗ್ತವೆ ಎಚ್ ಎಂ ಟಿ ಮತ್ತು ಬೆಲ್ ಅಂತಕ್ಕಂಥದ್ದು ಬೆಂಗಳೂರೊಳಗಡೆ ರೈಲ್ವೆ ಇಂಜಿನ್ ಅಂತಕ್ಕಂಥ ಚಿತ್ತರಂಜನ್ ಅಲ್ಲಿ ಔಷಧಿ ತಯಾರಿಕಾ ಕೇಂದ್ರ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂದ್ರೆ ಪಿಂಪ್ರಿ ಒಳಗಡೆ ನೆಕ್ಸ್ಟ್ ರಸಗೊಬ್ಬರ ಕೈಗಾರಿಕೆ ಸ್ಟಾರ್ಟ್ ಆಗಿದ್ದು ಸಿಂಧ್ರಿ ಜಾರ್ಖಂಡ್ ನ ಸಿಂದ್ರಿ ಒಳಗಡೆ ನೆಕ್ಸ್ಟ್ ಕಾಗದ ಕೈಗಾರಿಕಾ ಸ್ಟಾರ್ಟ್ ಆಗಿದೆ ಎಲ್ಲಿ ಅಂದ್ರೆ ನೇಪಾಳ ನಗರ ಮಧ್ಯಪ್ರದೇಶದಲ್ಲಿ ಹಡಗುಕಟ್ಟೆ ನಿರ್ಮಾಣ ಕೇಂದ್ರ ಸ್ಟಾರ್ಟ್ ಎಲ್ಲಿ ಅಂದ್ರೆ ವಿಶಾಖಪಟ್ಟಣ ಆಂಧ್ರ ಪ್ರದೇಶದೊಳಗಡೆ ಒಳಗಡೆ ಸೊ ಇವಿಷ್ಟು ಏನು ಅಂತಂದ್ರೆ ಈ ಒಂದು ಅವಧಿಯೊಳಗಡೆ ಸ್ಥಾಪನೆ ಆಗಿರತಕ್ಕಂತ ಆರು ಕೈಗಾರಿಕೆಗಳು ಅಂತ ಹೇಳ್ತೀವಿ ಸೊ ಹಂಗಾದ್ರೆ ನೆಕ್ಸ್ಟ್ ಯಾವುದು ಅಂತಂದ್ರೆ ಇವೆಷ್ಟು ಪಾಯಿಂಟ್ಸ್ ಗಳ ಜೊತೆಗೆ ನಮ್ಮ ಈ ಒಂದು ಮೊದಲನೇ ಪಂಚವಾರ್ಷಿಕ ಯೋಜನೆ ಅವಧಿಯೊಳಗಡೆ ಸ್ಟಾರ್ಟ್ ಆಗಿದ್ದಲ್ಲಿಂದ ಅಂದ್ರೆ ಹತ್ತೊಂಬತ್ ನೂರ ಐವತ್ತೊಂದರಿಂದ ಹತ್ತೊಂಬತ್ ನೂರ ಐವತ್ತೊಂದ್ರೊಳಗಡೆ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಅಧೀನದೊಳಗಡೆ ಕೇಂದ್ರೀಯ ಹಣಕಾಸು ಆಯೋಗ ಅಂತಕ್ಕಂಥ ಸ್ಥಾಪನೆ ಆಗುತ್ತೆ ಯಾವುದು ಅಂತಂದ್ರೆ ಕೇಂದ್ರೀಯ ಹಣಕಾಸು ಆಯೋಗ ಅಂತ ಹೇಳ್ತೀವಿ ಕೇಂದ್ರೀಯ ಹಣಕಾಸು ಆಯೋಗ ಕೇಂದ್ರೀಯ ಹಣಕಾಸು ಆಯೋಗ ಏನಾಗುತ್ತೆ ಅಂತಂದ್ರೆ ಸ್ಟಾರ್ಟ್ ಆಗತ್ತೆ ಈ ಕೇಂದ್ರೀಯ ಹಣಕಾಸು ಆಯೋಗ ಯಾವ ಸಮ ಯಾವ ಒಂದು ಸಮಿತಿ ಅಥವಾ ಮೊದಲ ಅಧ್ಯಕ್ಷ ಯಾರಾಗ್ತಾರ ಇದಕ್ಕೆ ಅಂತಂದ್ರೆ ಕೆ ಸಿ ನಿಯೋಗಿ ಅವರು ಮೊದಲ ಅಧ್ಯಕ್ಷರ ಆಗ್ತಾರೆ ಹಾಗಾದ್ರೆ ನಮ್ಮ ಭಾರತ ಒಳಗಡೆ ಕೇಂದ್ರೀಯ ಹಣಕಾಸು ಆಯೋಗ ಸ್ಥಾಪನೆ ಆಗಿದ್ದು ಯಾವ ಪಂಚವಾರ್ಷಿಕ ಯೋಜನೆ ಅಂತಂದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಹತ್ತೊಂಬತ್ತು ನೂರ ಐವತ್ತೊಂದ್ರೊಳಗಡೆ ಕೇಂದ್ರೀಯ ಹಣಕಾಸು ಆಯೋಗ ಸ್ಥಾಪನೆ ಆಗುತ್ತೆ ಯಾರ ಅಧ್ಯಕ್ಷತೆಯಲ್ಲಿ ಆಗಾದ್ರೆ ಕೇಂದ್ರೀಯ ಹಣಕಾಸು ಆಯೋಗದ ಮೊದಲ ಅಧ್ಯಕ್ಷ ಯಾರಾಗ್ತಾರೆ ಅಂತಂದ್ರೆ ಕೆ ಸಿ ನಿಯೋಗಿ ಅವರು ಮೊದಲ ಅಧ್ಯಕ್ಷ ಆಗ್ತಾರೆ ಹಂಗಾದ್ರೆ ಇದೇ ಹತ್ತೊಂಬತ್ ನೂರ ಇದೆ ಇದೇ ಹತ್ತೊಂಬತ್ ನೂರ ಭಾರತದೊಳಗಡೆ ಮೊಟ್ಟ ಮೊದಲ ಬಾರಿಗೆ ಐ ಐ ಟಿ ಕಾಲೇಜ್ಗಳು ಸ್ಟಾರ್ಟ್ ಆಗ್ತವೆ ಭಾರತದ ಮೊಟ್ಟ ಮೊದಲ ಐ ಐ ಟಿ ಕಾಲೇಜ್ ಎಲ್ಲಿ ಸ್ಥಾಪನೆ ಆಗತ್ತೆ ಅಂತಂದ್ರೆ ಪಶ್ಚಿಮ ಬಂಗಾಳದ ಖರಗಪುರದಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಅಂತಂದ್ರೆ ಪಶ್ಚಿಮ ಬಂಗಾಳದ ಖರಗಪುರ ಅಂತ ಹೇಳ್ತೀವಿ ಪಶ್ಚಿಮ ಬಂಗಾಳದ ಖರಗಪುರದೊಳಗಡೆ ಭಾರತದ ಮೊಟ್ಟ ಮೊದಲ ಐ ಐ ಟಿ ಕಾಲೇಜ್ ಏನಾಗುತ್ತೆ ಅಂತ ಸ್ಟಾರ್ಟ್ ಆಗತ್ತೆ ಹಾಗಾದ್ರೆ ಇಲ್ಲಿ ಪಶ್ಚಿಮ ಬಂಗಾಳದ ಖರಗಪುರದೊಳಗಡೆ ಐ ಐ ಟಿ ಕಾಲೇಜ್ ಐ ಐ ಟಿ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳದ ಖರಗಪುರ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನಾಗುತ್ತೆ ಅಂತಂದ್ರೆ ಸ್ಟಾರ್ಟ್ ಆಗುತ್ತೆ ಐ ಐ ಟಿ ಕಾಲೇಜ್ ಏನಲ್ಲಿ ಖರಗಪುರದಲ್ಲಿ ಸ್ಟಾರ್ಟ್ ಆಗುತ್ತೋ ಹೌದಾ ಖರಗಪುರದಲ್ಲಿ ಏನ್ ಸ್ಟಾರ್ಟ್ ಆಗುತ್ತೋ ಇದನ್ನ ಸ್ಟಾರ್ಟ್ ಮಾಡಿರತಕ್ಕಂತ ಕೀರ್ತಿ ಯಾರಿಗೂ ಹೋಗುತ್ತೆ ಅಂತಂದ್ರೆ ಭಾರತದ ಮೊಟ್ಟ ಮೊದಲ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಈ ಒಂದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತ ಹೇಳ್ತಿವಿ ಮೌಲಾನ ಅಬುಲ್ ಕಲಾಂ ಆಜಾದ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತ ಹೇಳ್ತಿವಿ ಅವ್ರಿಗೇನಾಗುತ್ತೆ ಅಂತಂದ್ರ ಮೊದಲೇದ್ ಹೋಗುತ್ತೆ ಹೌದಾ ಅಂದ್ರ ಅವ್ರಿಗೇನಾಗುತ್ತೆ ಅಂತಂದ್ರೆ ಈ ಒಂದು ಕೀರ್ತಿ ಹೋಗುತ್ತೆ ಐಐ ಟಿ ಕಾಲೇಜ್ ಗಳನ್ನ ಭಾರತ ಪರಿಚಯ ಮಾಡ್ಕೊಟ್ಟರು ಯಾರು ಅಂತಾರ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ನೆನ್ಪಿಟ್ಕೊಡ್ರಿ ಇವರು ಹುಟ್ಟುಹಬ್ಬ ಯಾವತ್ತು ಅಂತಂದ್ರ ನವೆಂಬರ್ ಹನ್ನೊಂದು ಇವರು ಹುಟ್ಟುಹಬ್ಬವಾಗಿರ್ತಕ್ಕಂಥ ನವೆಂಬರ್ ಹನ್ನೊಂದ್ರ ನಾವ್ ಏನಂತ ಆಚರಣೆ ಮಾಡ್ತೀವಿ ಅಂತಂದ್ರ ಶಿಕ್ಷಣ ದಿನ ಅಂತ ಆಚರಣೆ ಮಾಡ್ತೀವಿ ನ್ಯಾಷನಲ್ ಎಜುಕೇಶನ್ ಡೇ ಅಂತ ಹೇಳ್ತೀವಿ ನಾಟ್ ಶಿಕ್ಷಕರ ದಿನ ಶಿಕ್ಷಣ ದಿನ ಹೌದಾ ಶಿಕ್ಷಕರ ದಿನ ಸೆಪ್ಟೆಂಬರ್ ಐದು ಸರ್ವೆಪಲ್ಲಿ ರಾಧಾಕೃಷ್ಣ ಅವ್ರ ಹೆಸರು ಮೇಲ್ಗಡೆ ಬಟ್ ಇಲ್ಲಿ ಏನು ಅಂದ್ರೆ ಮೌಲಾನಾ ಅಬ್ದುಲ್ ಕಲಾಂ ಅವ್ರ ಹೆಸರು ಮೇಲ್ಗಡೆ ಅಬ್ದುಲ್ ಕಲಾಂ ನಾಟ್ ಅಬ್ದುಲ್ ಸೊ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವ್ರ ಹೆಸರು ಮೇಲ್ಗಡೆ ನವೆಂಬರ್ ಹನ್ನೊಂದರಂದು ಶಿಕ್ಷಣ ದಿನ ಅಂತ ಹೇಳ್ಬಿಟ್ಟು ನಾವು ಆಚರಣೆ ಮಾಡ್ತೇವೆ ಸೊ ಇದಾದ ನಂತರ ಇಲ್ಲಿ ಹತ್ತೊಂಬತ್ತರ ಐವತ್ತೊಂದರೊಳಗಡೆ ಐ ಐ ಟಿ ಸ್ಟಾರ್ಟ್ ಆಗ್ತವೆ ಅದೇ ಹತ್ತೊಂಬರ ಒಳಗಡೆ ಐಐಟಿ ಐ ಐ ಟಿ ಸ್ಟಾರ್ಟ್ ಆಗ್ತವೆ ಅಂಡ್ ಜೊತೆಗೆ ಹತ್ತೊಂಬತ್ತನೂರ ಐವತ್ತೆರಡರೊಳಗಡೆ ಹತ್ತೊಂಬತ್ ನೂರ ಐವತ್ತೆರಡರೊಳಗಡೆ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಅವಧಿಯೊಳಗಡೆ ಭಾರತದ ಮೊಟ್ಟ ಮೊದಲ ಅರಣ್ಯ ನೀತಿ ಅಂತಕ್ಕಂಥದ್ದು ಜಾರಿಗೆ ಬರುತ್ತೆ ಭಾರತದಲ್ಲಿ ಅರಣ್ಯ ನೀತಿ ಜಾರಿಗೆ ಬರುತ್ತೆ ಏನ್ ಹೇಳುತ್ತಿ ಅರಣ್ಯ ನೀತಿ ಅಂತಂದ್ರೆ ಸ್ವತಂತ್ರ ಸೇವಕ್ಕಿಂತ ಮುಂಚೆ ಒಂದು ಅರಣ್ಯ ಪ್ರದೇಶ ಅಂತಕ್ಕಂಥದ್ದು ಯಾರ ವರ್ಷದಲ್ಲಿ ಇರುತ್ತೆ ಅಂತಂದ್ರೆ ಬ್ರಿಟಿಷ್ ಕೈಯ್ಯಾಗಿರತ್ತೆ ಸ್ವಾತಂತ್ರ್ಯ ಸಿಕ್ಕ ನಂತರ ಹತ್ತೊಂಬತ್ತರ ನಲ್ವತ್ತೆರಡಕ್ ಯಾರು ವಶಕ್ ಬರುತ್ತೆ ಅಂತಂದ್ರ ಈ ಒಂದು ಆ ಆಯಾ ಭಾಗದಲ್ಲಿ ಇರ್ತಕ್ಕಂಥ ಜಮೀನ್ದಾರರು ಅಂತ ಏನಿರ್ತದ ಜಮೀನ್ದಾರರು ವರ್ಷಕ್ಕೆ ಬರುತ್ತೆ ಆದ್ರೆ ಹತ್ತೊಂಬತ್ತರ ಐವತ್ತೆರಡರೊಳಗಡೆ ಜಮೀನ್ದಾರರು ವರ್ಷದಲ್ಲಿ ಇರ್ತಕ್ಕಂತಹ ಅರಣ್ಯ ಪ್ರದೇಶ ಸರ್ಕಾರದ ದಿನದಲ್ಲಿ ಏನಾಗುತ್ತೆ ಅಂತ ಹೋಗುತ್ತೆ ಹಾಗಾಗಿ ಸೊ ಅರಣ್ಯ ನೀತಿ ಕಾಯ್ದೆ ಅಂತಕ್ಕಂಥದ್ದು ಹತ್ತೊಂಬತ್ತರ ಐವತ್ತೆರಡರೊಳಗಡೆ ಏನಾಗುತ್ತೆ ಅಂತಂದ್ರೆ ಜಾರಿಗೆ ಬರುತ್ತೆ ಜಮೀನ್ದಾರರು ವರ್ಷದಲ್ಲಿ ಇರ್ತಕ್ಕಂಥ ಅರಣ್ಯ ಪ್ರದೇಶವನ್ನ ಸರ್ಕಾರ ತನ್ನ ದಿನದೊಳಗಡೆ ಏನ್ ಮಾಡುತ್ತೆ ಅಂತಾರ ಈ ನೀತಿ ಪ್ರಕಾರ ತಗೊಳ್ಳುತ್ತೆ ಹಂಗಾದ್ರೆ ಇಲ್ಲಿ ಹತ್ತೊಂಬತ್ ನೂರ ಐವತ್ತೆರಡು ಇದೇ ಹತ್ತೊಂಬತ್ತೂರ ಐವತ್ತೆರಡರೊಳಗಡೆ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಒಳಗಡೆ ಏನಾಗುತ್ತೆ ಅಂತಂದ್ರೆ ಸಿಡಿ ಗಳು ಜಾರಿಗೆ ಬರ್ತವೆ ಸಿ ಡಿ ಪಿ ಅಂತಂದ್ರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ ಅಂದ್ರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ ಸೊ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಸಿ ಡಿ ಪಿ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳೇನ್ ಮಾಡ್ತಾರೆ ಅಂತಂದ್ರೆ ಜಾರಿಗೆ ತರ್ತಾರೆ ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತೆರಡರೊಳಗಡೆ ಇದಾದ ನಂತರ ಇದೇ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಅವಧಿಯೊಳಗಡೆ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಹತ್ತೊಂಬತ್ ನೂರ ಕುಟುಂಬ ಯೋಜನೆ ಅಂತಕ್ಕಂತಹ ಯೋಜನೆ ಜಾರಿಗೆ ಬರುತ್ತೆ ಕುಟುಂಬ ಯೋಜನೆ ಅಂತ ಹೇಳ್ತೀವಿ ಕುಟುಂಬ ಯೋಜನೆ ಅಂತಕ್ಕಂತ ಜಾರಿಗೆ ಬರುತ್ತೆ ಈ ಕುಟುಂಬ ಯೋಜನೆ ಅಂತಕ್ಕಂಥದ್ದು ಏನ್ ಹೇಳುತ್ತೆ ಅಂದ್ರೆ ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ತೇವೆ ಅಂದ್ರೆ ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಕುಟುಂಬ ಯೋಜನೆ ಜಾರಿಗೆ ಬರುತ್ತೆ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಹೇಳ್ತೀವಿ ಸೊ ನಮ್ಮ ಇಡೀ ಪ್ರಪಂಚದೊಳಗಡೆ ಕುಟುಂಬ ಯೋಜನೆಯನ್ನ ಜಾರಿಗೆ ತಂದಿರತಕ್ಕಂತ ಮೊಟ್ಟ ಮೊದಲ ದೇಶ ಯಾವುದು ಅಂತಂದ್ರ ಅದು ನಮ್ಮ ಭಾರತ ಅಂತ ಹೇಳ್ತೀವಿ ಕುಟುಂಬ ಯೋಜನೆಯನ್ನ ಜಾರಿಗೆ ತರತ್ತೆ ಹಾಗಾದ್ರೆ ಹತ್ತೊಂಬತ್ತೂರ ಐವತ್ತೆರಡರಲ್ಲಿ ಈ ಯೋಜನೆ ಏನಾಗುತ್ತೆ ಅಂತಾರೆ ಜಾರಿಗೆ ಬರುತ್ತೆ ಹಾಗಾದ್ರೆ ಇದೇ ಯೋಜನೆ ಮುಂದೆ ಹೋಗಿ ಹತ್ತೊಂಬತ್ ನೂರ ಎಪ್ಪತ್ತೇಳರೊಳಗಡೆ ಏನನ್ ಚೇಂಜ್ ಆಗುತ್ತೆ ಅಂತಂದ್ರೆ ಕುಟುಂಬ ಕಲ್ಯಾಣ ಕುಟುಂಬ ಕಲ್ಯಾಣ ಯೋಜನೆ ಅಂತ ಹೇಳ್ಬಿಟ್ಟು ಮರು ನಾಮಕರಣಗೊಳ್ಳುತ್ತೆ ಕುಟುಂಬ ಕಲ್ಯಾಣ ಯೋಜನೆ ಅಂತ ಹೇಳ್ತೀವಿ ಕುಟುಂಬ ಕಲ್ಯಾಣ ಯೋಜನೆ ಆಗ್ಬಿಟ್ಟು ಏನಾಗುತ್ತೆ ಅಂತರ ಮರು ನಾಮಕರಣಗೊಳ್ಳುತ್ತೆ ಹೌದಾ ಕುಟುಂಬ ಕಲ್ಯಾಣ ಯೋಜನೆ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಅಂತರ ಮರು ನಾಮಕರಣಗೊಳ್ಳುತ್ತೆ ಸೊ ಜನಸಂಖ್ಯೆನ ಕಂಟ್ರೋಲ್ ಮಾಡಕ್ಕಂತಾನೆ ಕುಟುಂಬ ಯೋಜನೆ ಜಾರಿಗೆ ಬರುತ್ತೆ ಇದೇ ಯೋಜನೆ ಹತ್ತೊಂಬತ್ ನೂರ ಎಪ್ಪತ್ತೆರಡಗಡೆ ಏನೇನ್ ಚೇಂಜ್ ಆಗುತ್ತೆ ಅಂದ್ರೆ ಕುಟುಂಬ ಕಲ್ಯಾಣ ಯೋಜನೆ ಅಂತ ಚೇಂಜ್ ಆಗತ್ತೆ ಅದಾದ ನಂತರ ನೆಕ್ಸ್ಟ್ ಏನು ಅಂತಂದ್ರೆ ಅಂದ್ರೆ ಇಲ್ಲಿ ಹತ್ತೊಂಬತ್ತೂರ ಐವತ್ತೆರಡರೊಳಗಡೆ ಪಂಚವಾರ್ಷಿಕ ಯೋಜನೆಗಳು ಯಾವ ರೀತಿ ಕೆಲಸ ಮಾಡ್ಕೊಂಡು ಹೊಂಟಾವ ಪಂಚವಾರ್ಷಿಕ ಯೋಜನೆಗಳು ಯಾವ ರೀತಿ ಅಂದ್ರೆ ಕಾರ್ಯಕ್ರಮಗಳನ್ನ ಕಾರ್ಯದಕ್ಷತೆಯನ್ನ ವೀಕ್ಷಿಸಬೇಕು ಕಾರ್ಯದಕ್ಷಣೆ ಕಾರ್ಯದಕ್ಷತೆಯನ್ನ ಪರಿಶೀಲನಾ ಮಾಡ್ಬೇಕಂತಕ್ಕಂತ ಉದ್ದೇಶದಿಂದ ಎನ್ ಡಿ ಪಿ ಅಂತ ಎನ್ ಡಿ ಎ ಅಂತ ಸ್ಥಾಪನೆ ಆಗುತ್ತೆ ಹೌದಾ ಏನ್ ಸ್ಥಾಪನೆ ಆಗುತ್ತೆ ಅಂತ ಎನ್ ಡಿ ಎ ಸ್ಥಾಪನೆ ಆಗುತ್ತೆ ಅಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಅಜೆಂಡಾ ಅಂತ ಹೇಳ್ತೀವಿ ನ್ಯಾಷನಲ್ ಡೆವಲಪ್ಮೆಂಟ್ ಅಜೆಂಡಾ ಸ್ಥಾಪನೆ ಆಗುತ್ತೆ ರಾಷ್ಟ್ರೀಯ ರಾಷ್ಟ್ರೀಯ ಈ ಒಂದು ಅಭಿವೃದ್ಧಿ ತಂತ್ರ ಅಥವಾ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯತಂತ್ರ ಅಂತ ಹೇಳ್ತೀವಿ ಅಜೆಂಡಾ ಹೌದಾ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯತಂತ್ರ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಸ್ಥಾಪನೆ ಆಗುತ್ತೆ ಇವಿಷ್ಟು ಏನು ಅಂತಂದ್ರ ಹತ್ತೊಂಬತ್ತರ ಐವತ್ತೆರಡರೊಳಗಡೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಜಾರಿಗೆ ಬಂದಿರತಕ್ಕಂತ ಅಂಶಗಳು ಇದಾದ ನಂತರ ಹತ್ತೊಂಬತ್ ನೂರ ಐವತ್ ಮೂರೊಳಗಡೆ ಇದೇ ಮೊದಲನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಾಗನೆ ಮೊಟ್ಟ ಮೊದಲ ಭಾಷಾವಾರು ಪ್ರಾಂತ್ಯವಾಗಿ ಯಾವ್ದು ಡಿವೈಡ್ ಆಗಿ ಹೊರಗೆ ಬರುತ್ತೆ ಅಂತಂದ್ರೆ ಆಂಧ್ರ ಪ್ರದೇಶ ಭಾಷಾವಾರು ಪ್ರಾಂತ್ಯವಾಗಿ ಡಿವೈಡ್ ಆಗುತ್ತೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಅಧೀನದೊಳಗಡೆ ಅದ್ರ ಆಂಧ್ರ ಪ್ರದೇಶ ಏನಾಗುತ್ತೆ ಅಂತಂದ್ರೆ ಮೊದಲ ಭಾಷಾವಾರು ಪ್ರಾಂತ್ಯವಾಗಿ ಡಿವೈಡ್ ಆಗುತ್ತೆ ನಿಮ್ಗೆ ಗೊತ್ತು ಸೊ ಇಲ್ಲಿ ಆಂಧ್ರ ಪ್ರದೇಶ ಮೊದಲ ಭಾಷಾವಾರಿ ಪ್ರಾಂತ್ಯವಾಗಿ ಡಿವೈಡ್ ಆಗುತ್ತೆ ಈ ಸಮಯದೊಳಗಡೆ ಕೊಟ್ಟಿ ಶ್ರೀರಾಮುಲು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಐವತ್ತೆಂಟು ದಿನಗಳ ಕಾಲ ಉಪವಾಸ ಮಾಡಿರ್ತಾರೆ ಅವ್ರು ಮರಣದ ನಂತರನೇ ಆಂಧ್ರ ಪ್ರದೇಶ ಮೊದಲ ಭಾಷಾವಾರು ಪ್ರಾಂತ್ಯವಾಗಿ ಡಿವೈಡ್ ಆಗುತ್ತೆ ಸೊ ಹತ್ತೊಂಬತ್ತರ ನೂರ ಐವತ್ ಮೂರೊಳಗಡೆ ಏನಾಗುತ್ತೆ ಅಂತಂದ್ರೆ ಪ್ರದೇಶ ಭಾಷಾವಾರು ಪ್ರಾಂತ್ಯವಾಗಿ ಡಿವೈಡ್ ಆಗತ್ತೆ ಸೊ ಇದಾದ ನಂತರ ಹತ್ತೊಂಬತ್ ನೂರ ಐವತ್ ನಾಲ್ಕರೊಳಗಡೆ ಭಾರತದಲ್ಲಿ ಸೇಲ್ ಅಂತಕ್ಕಂತಹ ಕಂಪನಿ ಸ್ಟಾರ್ಟ್ ಆಗತ್ತೆ ಸೇಲ್ ಅಂತ ಹೇಳ್ತೀವಿ ಸೇಲ್ ಅಂತಂದ್ರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ತೀವಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಭಾರತೀಯ ಉಕ್ಕು ಪ್ರಾಧಿಕಾರ ನಿಗಮ ಅಂತಕ್ಕಂಥ ಸ್ಥಾಪನೆ ಆಗುತ್ತೆ ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ ನಾಲ್ಕರೊಳಗಡೆ ಸ್ಟಾರ್ಟ್ ಆಗುತ್ತೆ ಹತ್ತೊಂಬತ್ತು ನೂರ ಐವತ್ನಾಲ್ಕರೊಳಗಡೆ ಸೇಲ್ ಅಂತಕ್ಕಂಥ ಸ್ಥಾಪನೆ ಆಗುತ್ತೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ತೀವಿ ಸೊ ಅದ್ರ ಜೊತೆಗೆ ಇದೇ ಹತ್ತೊಂಬತ್ ನೂರ ಐವತ್ನಾಲ್ಕರೊಳಗಡೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪ್ರದಾನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಹೇಳ್ತೀವಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಮಾಡಾಗ ಮೊದಲನೇ ಪಂಚವಾರ್ಷಿಕ ಯೋಜನೆ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಮುಖ್ಯವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಕ್ಕಂತ ಸಮಯದೊಳಗಡೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಇಂದನ್ ಏನಾಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಸೊ ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಪ್ರಧಾನ ಪ್ರಧಾನ ಆಗ್ತಾ ಹೋಗ್ತವೆ ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಯಾರ್ ಪಡ್ಕೊಳ್ತಾರೆ ಅಂದ್ರೆ ಹತ್ತೊಂಬರ ಐವತ್ನಾಲ್ಕರಲ್ಲಿ ಅಂತಾರ ಕುವೆಂಪುರಿ ಸಿಗುತ್ತೆ ಹಾಗಾದ್ರೆ ಅವ್ರಿಗೆ ಯಾವ ಕೃತಿಗೆ ಅಂತಾರೆ ಶ್ರೀ ರಾಮಾಯಣಂ ದರ್ಶನಂ ಅಂತಕ್ಕಂಥ ಕೃತಿಗೆ ಏನಾಗತ್ತೆ ಅಂತಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗತ್ತೆ ಅದಾದ ನಂತರ ಇದೇ ಹತ್ತೊಂಬತ್ ನೂರ ಐವತ್ನಾಲ್ಕರೊಳಗಡೆ ಭಾರತ ರತ್ನ ಪ್ರಶಸ್ತಿ ಕೂಡ ಪ್ರದಾನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಅಂತಾರ ಹತ್ತೊಂಬತ್ ನೂರ ಐವತ್ ನಾಲ್ಕರೊಳಗಡೆ ಭಾರತ ರತ್ನ ಪ್ರಶಸ್ತಿ ಕೂಡ ಏನಾಗತ್ತೆ ಅಂತ ಸಿಗತ್ತೆ ಹಾಗಾದ್ರೆ ಈ ಭಾರತ ರತ್ನ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿ ಮೂರ್ ಜನ ಕೊಡ್ತಾರೆ ಎಲ್ಲರಿಗೂ ಗೊತ್ತು ಸೊ ಮೂರ್ ಜನ ಕೊಡ್ತಾರೆ ಯಾರ್ಯಾರು ಅಂತಂದ್ರೆ ಒಬ್ರು ಸಿ ವಿ ರಾಮನ್ ನೆಕ್ಸ್ಟ್ ಯಾರು ಅಂತಂದ್ರ ಸಿ ರಾಜಗೋಪಾಲ್ಚಾರಿ ಅಂತ ಹೇಳ್ತೀವಿ ಇನ್ನೊಬ್ ಯಾರು ಅಂತಾರ ರಾಧಾಕೃಷ್ಣನ್ ಸೊ ಮೂರ್ ಜನಕ್ಕೆ ಏನ್ ಕೊಡ್ತಾರೆ ಅಂದ್ರ ಮೊಟ್ಟ ಮೊದಲ ಭಾರತ ರತ್ನ ಪ್ರಶಸ್ತಿ ಸಿಗತ್ತೆ ಭಾರತ ರತ್ನ ಪ್ರಶಸ್ತಿ ಸಿಗತ್ತೆ ಅದಾದ ನಂತರ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಐವತ್ತೈದ್ರೊಳಗಡೆ ಹತ್ತೊಂಬತ್ ನೂರ ಐವತ್ತೈದ್ರೊಳಗಡೆ ಭಾರತದಲ್ಲಿ ಯು ಜಿ ಸಿ ಅಂತಕ್ಕಂಥ ಸ್ಟಾರ್ಟ್ ಆಗತ್ತೆ ಯು ಜಿ ಅಂತಂದ್ರೆ ಯುನಿವರ್ಸಿಟಿ ಗ್ರಾಂಟ್ಸ್ ಕಮೀಷನ್ ಅಂತ ಹೇಳ್ತೀವಿ ಯು ಜಿ ಸಿ ಅಂತಂದ್ರೆ ಯುನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ಹೇಳ್ತೀವಿ ಯು ಅಂತಕಂತ ಸ್ಥಾಪನೆ ಆಗುತ್ತೆ ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತೈದರೊಳಗಡೆ ಯು ಜಿ ಸಿ ಅಂತಕ್ಕಂಥದನ್ನ ಸ್ಥಾಪನೆ ಮಾಡ್ತಾರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ಹೇಳ್ತೀವಿ ಯು ಜಿ ಸಿ ಸ್ಥಾಪನೆ ಆಗುತ್ತೆ ಸೊ ಹಾಗಾದ್ರೆ ಇದೇ ಹತ್ತೊಂಬತ್ ನೂರ ಐವತ್ತೈದರೊಳಗಡೆ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಅವಧಿಯೊಳಗಡೆ ಈ ಒಂದು ಭಾರತದ ಅತಿ ದೊಡ್ಡ ಬ್ಯಾಂಕ್ ಆಗಿರ್ತಕ್ಕಂಥದ್ದು ಯಾವ್ದು ಅಂದ್ರೆ ಎಸ್ ಸೊ ಈ ಎಸ್ ಬ್ಯಾಂಕ್ ಏನಾಗುತ್ತೆ ಅಂದ್ರೆ ಸ್ಥಾಪನೆ ಆಗುತ್ತೆ ಇಂಪೀರಿಯಲ್ ಬ್ಯಾಂಕ್ ಇರೋದು ಮುಂದೆ ಹೋಗ್ಬಿಟ್ಟು ಏನೇನು ಚೇಂಜ್ ಆಗುತ್ತೆ ಅಂತಾರೆ ಎಸ್ ಅಂತ ಚೇಂಜ್ ಆಗುತ್ತೆ ಎಷ್ಟೊಳಗಡೆ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಚೇಂಜ್ ಆಗುತ್ತೆ ಹತ್ತೊಂಬತ್ತು ನೂರ ಐವತ್ತೈದರೊಳಗಡೆ ಏನಂತ ಚೇಂಜ್ ಆಗುತ್ತೆ ಅಂತಾರೆ ಎಸ್ ಬಿ ಐ ಅಂತ ಹೇಳ್ಬಿಟ್ಟು ಮರುನಾಮಕರಣ ಆಗುತ್ತೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಪೀರಿಯಲ್ ಬ್ಯಾಂಕ್ ಅಂತ ಇದ್ದು ಏನಂದ್ ಚೇಂಜ್ ಆಗುತ್ತೆ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಚೇಂಜ್ ಆಗುತ್ತೆ ಎಸ್ ಬಿ ಐ ಬ್ಯಾಂಕ್ ಕೂಡ ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದ್ರ ಮೊದಲನೇ ಪಂಚವಾರ್ಷಿಕ ಯೋಜನೆ ಅವಧಿಯೊಳಗಡೆ ಇದಾದ ನಂತರ ಹತ್ತೊಂಬತ್ ನೂರ ಐವತ್ತಾರೊಳಗಡೆ ಹತ್ತೊಂಬತ್ ನೂರ ಐವತ್ತಾರೊಳಗಡೆ ಭಾರತದ ಮೊಟ್ಟ ಮೊದಲ ಉರ್ದು ಕಾಲೇಜು ಸ್ಟಾರ್ಟ್ ಆಗತ್ತೆ ಭಾರತದ ಮೊಟ್ಟ ಮೊದಲ ಉರ್ದು ಕಾಲೇಜ್ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತಂದ್ರ ಭಾರತದ ಮೊಟ್ಟ ಮೊದಲ ಉರ್ದು ಕಾಲೇಜು ಅಂತ ಹೇಳ್ತೀವಿ ಭಾರತದ ಮೊಟ್ಟ ಮೊದಲ ಉರ್ದು ಕಾಲೇಜ್ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತಂದ್ರ ಹೈದ್ರಾಬಾದ್ ಒಳಗಡೆ ಸ್ಟಾರ್ಟ್ ಆಗುತ್ತೆ ಹೈದ್ರಾಬಾದ್ ಒಳಗಡೆ ಯಾರ ಹೆಸರು ಮೇಲ್ಗಡೆ ಸ್ಟಾರ್ಟ್ ಆಗತ್ತೆ ಅಂತಂದ್ರ ಅಬುಲ್ ಕಲಾಂ ಆಜಾದ್ ಅವ್ರ ಹೆಸರು ಮೇಲ್ಗಡೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತ ಏನ್ ಹೇಳ್ತೀವೋ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವ್ರ ಹೆಸರು ಮೇಲ್ಗಡೆ ಏನಾಗುತ್ತೆ ಅಂತಂದ್ರ ಭಾರತದ ಮೊಟ್ಟ ಮೊದಲ ಉರ್ದು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಮದ ಭಾರತದ ಮೊಟ್ಟ ಮೊದಲ ಉರ್ದು ಕಾಲೇಜ್ ಸ್ಟಾರ್ಟ್ ಆಗಿದೆ ಎಲ್ಲಿ ಅಂತಂದ್ರ ಈ ಒಂದು ಅಹ್ ಅಂದ್ರೆ ಹೈದರಾಬಾದ್ ಒಳಗಡೆ ಸ್ಟಾರ್ಟ್ ಆಗುತ್ತೆ ಅಬುಲ್ ಕಲಾಂ ಆಜಾದ್ ಅವರ ಹೆಸರ ಮೇಲ್ಗಡೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾದ್ರೆ ಇಲ್ಲಿ ಹತ್ತೊಂಬತ್ತರ ಐವತ್ತಾರೊಳಗಡೆ ಉರ್ದು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಸೊ ಈ ವಿಷಯ ಏನು ಅಂತಾರ ಮೊದಲನೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಹಾಕೊಂಡಿರ್ತಕ್ಕಂತ ಪ್ರಮುಖ ಅಂಶಗಳು ಅಂತ ಹೇಳ್ತೀವಿ ಹಾಗಾದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಎಲ್ಲಿಂದ ಎಲ್ಲಿ ತನ ಇರುತ್ತೆ ಪಂಚವಾರ್ಷಿಕ ಯೋಜನೆ ಅಂದ್ರೆ ಹತ್ತೊಂಬತ್ತರ ಐವತ್ತೊಂದರಿಂದ ಐವತ್ತಾರು ವರ್ಗು ಇರುತ್ತೆ ಅಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಜವಾಹರ್ಲಾಲ್ ನೆಹರು ಅವರಾಗಿರ್ತಾರೆ ಉಪಾಧ್ಯಕ್ಷರು ಗುಲ್ಜಾರ್ ಲಾಲ್ ನಂದ ಇರ್ತಾರೆ ಜೊತೆಗೆ ಆದ ಕೃಷಿ ಯಾವ್ದಕ್ಕೆ ಹೆಚ್ಚಿನ ಅಹ್ ಪ್ರಯಾರಿಟಿ ಕೊಟ್ಟಿರ್ತಾರೆ ಅಂದ್ರೆ ಕೃಷಿ ಮತ್ತು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಹಾಗಾದ್ರೆ ಅತಿ ಈ ಎಲ್ಲಾ ಪಂಚವಾರ್ಷಿಕ ಯೋಜನೆ ಒಳಗಡೆ ಅತಿ ಹೆಚ್ಚು ಯಶಸ್ಸು ಸಾಶ್ ಯೋಜನೆ ಯಾವುದು ಅಂತಂದ್ರೆ ಈ ಒಂದು ಮೊದಲನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ ಕೃಷಿ ಮತ್ತು ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿರೋದ್ರಿಂದ ಪ್ರಮುಖವಾಗಿ ಅದಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾಲ್ಕು ಅಣ್ಣೆ ಕೊಟ್ಟು ನಿರ್ಮಾಣ ಮಾಡ್ತಾರೆ ಮೊದಲೇದ್ ಯಾವ್ದು ಅಂತಂದ್ರೆ ದಾಮೋದರ ಅಣೆಕಟ್ಟನ್ನ ದಾಮೋದರ ನದಿಗಡ್ಡಲಾಗಿ ಎಲ್ಲಿ ನಿರ್ಮಾಣ ಮಾಡ್ತಾರೆ ಅಂದ್ರೆ ಪಶ್ಚಿಮ ಬಂಗಾಳದೊಳಗಡೆ ಅದೇ ರೀತಿ ಹಿರಾಕೂಡ ಅಣೆಕಟ್ಟನ್ನ ಮಹಾನದಿ ಗಡ್ಡಲಾಗಿ ಎಲ್ಲಿ ನಿರ್ಮಾಣ ಮಾಡ್ತಾರೆ ಅಂದ್ರೆ ಒಡಿಸಾದೊಳಗಡೆ ನಿರ್ಮಾಣ ಮಾಡ್ತಾರೆ ಭಾಕ್ರನಂಗಲ್ ಅಣೆಕಟ್ಟನ ಸಟ್ಲಜ್ ನದಿ ಗಡ್ಡಲಾಗಿ ಎಲ್ಲಿ ಅಂತ ಹಿಮಾಚಲ ಪ್ರದೇಶದಲ್ಲಿ ನಿರ್ಮಾಣ ಮಾಡ್ತಾರೆ ಮೆಟ್ಟೂರು ಜಲಾಶಯವನ್ನ ಕಾವೇರಿ ನದಿ ಗಡ್ಡಲಾಗಿ ಎಲ್ಲಿ ನಿರ್ಮಾಣ ಮಾಡ್ತಾರೆ ಅಂತ ತಮಿಳುನಾಡು ಒಳಗಡೆ ನಿರ್ಮಾಣ ಮಾಡ್ತಾರೆ ಸೊ ಇದಾದ ನಂತರ ನಮ್ಮ ಭಾರತದೊಳಗಡೆ ಮೊದಲೇ ಪಂಚವಾರ್ಷಿಕ ಯೋಜನೆ ಅಧೀನದೊಳಗಡೆ ಆರ್ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಎಚ್ ಎಂ ಟಿ ಮತ್ತು ಬೆಲ್ ಬೆಂಗಳೂರು ರೈಲ್ವೆ ಇಂಜಿನ್ ಚಿತ್ತರಂಜನ್ ಔಷಧಿಗಳ ಕೈಗಾರಿಕಾ ಕೇಂದ್ರ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂದ್ರೆ ಪಿಂಪ್ರಿ ಮಹಾರಾಷ್ಟ್ರದ ಪಿಂಪ್ರಿ ಒಳಗಡೆ ರಸಗೊಬ್ಬರ ಕೈಗಾರಿಕಾ ಕೇಂದ್ರ ಸ್ಥಾಪನೆ ಆಗಿದೆ ಅಂದ್ರ ಜಾರ್ಖಂಡ್ ನ ಸಿಂದ್ರಿ ಒಳಗಡೆ ಕಾಗದ ಕಾರ್ಖಾನೆ ಇಲ್ಲಿ ಅಂದ್ರೆ ನೇಪಾಳ ನಗರದಲ್ಲಿ ನೆಕ್ಸ್ಟ್ ಹಡಗುಕಟ್ಟೆ ನಿರ್ಮಾಣ ಕೇಂದ್ರ ಸ್ಟಾರ್ಟ್ ಆಗಿರೋದೆ ಅಂದ್ರೆ ವಿಶಾಖಪಟ್ಟಣದಲ್ಲಿ ಆಂಧ್ರ ಪ್ರದೇಶ ನೆಕ್ಸ್ಟ್ ಹತ್ತೊಂಬತ್ತರ ಐವತ್ತೊಂದರೊಳಗಡೆ ಕೆ ಸಿ ನಿಯೋಗಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರೀಯ ಹಣಕಾಸು ಆಯೋಗ ಸ್ಥಾಪನೆ ಆಗುತ್ತೆ ಅದಾದ್ನ ಹತ್ತೊಂಬತ್ತರ ಐವತ್ತೊಂದರಲ್ಲಿ ಭಾರತ ಒಳಗಡೆ ಮೊಟ್ಟ ಮೊದಲ ಟಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಅಂತ ಪಶ್ಚಿಮ ಬಂಗಾಳದ ಖರಗ್ಪುರದೊಳಗಡೆ ಯಾರ ನೇತೃತ್ವದ ಒಳಗಡೆ ಅಂತರ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ನೇತೃತ್ವದ ಒಳಗಡೆ ಇವರು ಹುಟ್ಟು ಹಬ್ಬ ನವೆಂಬರ್ ಹನ್ನೊಂದು ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ ಶಿಕ್ಷಣ ದಿನ ಅಂತ ಆಚರಣೆ ಮಾಡ್ತೀವಿ ಹಾಗಾದ್ರೆ ಹತ್ತೊಂಬತ್ತರ ಐವತ್ತೆರಡರಲ್ಲಿ ಅರಣ್ಯ ನೀತಿ ಜಾರಿಗೆ ಬರುತ್ತೆ ಅದ್ರ ಜೊತೆಗೆ ಹತ್ತೊಂಬತ್ತರ ಐವತ್ತೆರಡರೊಳಗಡೆ ಏನಾಗುತ್ತೆ ಅಂದ್ರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ ಸಿಡಿಪಿ ಪಿ ಏನಾಗುತ್ತೆ ಅಂತ ಸ್ಥಾಪನೆ ಆಗುತ್ತೆ ಅಂಡ್ ಅದೇ ರೀತಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಸಿಡಿಪಿ ಪಿ ಅಂದ್ರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಸಿಡಿಪಿಗಳು ಜಾರಿಗೆ ಬರ್ತವೆ ಅದೇ ರೀತಿ ಹತ್ತೊಂಬತ್ತರ ಐವತ್ತೆರಡಗಡೆ ಜನಸಂಖ್ಯೆನ ಕಂಟ್ರೋಲ್ ಮಾಡಕ್ಕೆ ಕುಟುಂಬ ಯೋಜನೆ ಜಾರಿಗೆ ಬರುತ್ತೆ ಅದೇ ಮುಂದೆ ಹೋಗ್ಬಿಟ್ಟು ಹತ್ತೊಂಬತ್ತರ ಎಪ್ಪತ್ತೆರಡರೊಳಗಡೆ ಕುಟುಂಬ ಕಲ್ಯಾಣ ಯೋಜನೆ ಅಂತ ಹೇಳಿಬಿಟ್ಟು ಮರು ನಾಮಕರಣವನ್ನು ಮಾಡ್ತಾರೆ ಅಂಡ್ ಹತ್ತೊಂಬತ್ತರ ಐವತ್ತ ಐವತ್ತೆರಡರೊಳಗಡೆ ನ್ಯಾಷನಲ್ ಡೆವಲಪ್ಮೆಂಟ್ ಅಜೆಂಡಾ ಅಂದ್ರೆ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯತಂತ್ರವನ್ನ ಸ್ಥಾಪನೆ ಮಾಡಿಕೊಂಡು ಪಂಚವಾರ್ಷಿಕ ಯೋಜನೆಗಳು ಯಾವ ರೀತಿ ಕೆಲಸ ಮಾಡಕತ್ತವ ಅನ್ನೋದನ್ನ ಕಾರ್ಯದಕ್ಷತೆಯನ್ನ ಪರಿಶೀಲನೆ ಮಾಡಕ್ ಅಂತಾನೆ ಸ್ಥಾಪನೆ ಆಗತ್ತೆ ಹತ್ತೊಂಬತ್ತರ ಐವತ್ ಮೂರೊಳಗಡೆ ಆಂಧ್ರ ಪ್ರದೇಶ ಭಾಷಾವ ಪ್ರಾಂತ್ಯವಾಗಿ ವಿಂಗಣೆ ಆಗುತ್ತೆ ಹತ್ತೊಂಬತ್ತು ಐವತ್ನಾಲ್ಕರಗಡೆ ಸೇಲ್ ಸ್ಥಾಪನೆ ಆಗುತ್ತೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ತೀವಿ ಹತ್ತೊಂಬತ್ತರ ಐವತ್ನಾಲ್ಕಡೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೊಡ್ತಾರೆ ಮೊದಲ ಪ್ರಶಸ್ತಿಯನ್ನು ಕುವೆಂಪೋರ್ ತಗೊಳ್ತಾರೆ ಹಣದೇ ರೀತಿ ಹತ್ತೊಂದರ ಐವತ್ನಾಲ್ಕೊಳಗ್ ಭಾರತ ರತ್ನ ಪ್ರಶಸ್ತಿ ಸಿಗುತ್ತೆ ಮೂರ್ ಜನಕ್ಕೆ ಸಿಗುತ್ತೆ ನಂತರ ಹತ್ತೊಂಬತ್ತರ ಐವತ್ತೈದರೊಳಗಡೆ ಯುಜಿಸಿ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ವಿಶ್ವವಿದ್ಯಾನಿಲಯಗಳ ಧನಸಹಾಯ ಆಯೋಗ ಅಂತ ಹೇಳ್ತೀವಿ ಸೊ ಯುಜಿಸಿ ಏನಾಗುತ್ತೆ ಅಂದ್ರೆ ಸ್ಥಾಪನೆ ಆಗುತ್ತೆ ಇದಾದ್ರೆ ಹತ್ತೊಂಬತ್ತರ ಐವತ್ತೈದರೊಳಗಡೆ ಎಸ್ ಬಿ ಐ ಅಂದ್ರ ನಮ್ಮ ಭಾರತದ ಈ ಒಂದು ಅತಿ ದೊಡ್ಡ ಬ್ಯಾಂಕ್ ಆಗಿರ್ತಕ್ಕಂಥದ್ದು ಸಾರ್ವಜನಿಕ ಯಾವುದು ಅಂತಾರೆ ಎಸ್ ಬಿ ಐ ಹತ್ತೊಂಬತ್ತರ ಐವತ್ತೈದರಲ್ಲಿ ಸ್ಥಾಪನೆ ಆಗುತ್ತೆ அது அது ஐம்பத்த மொட்டமொத உருது கலேஜ் எல்லார்ட் ஆகி அந்த ஹைதராபாத் ஒழுகை அதுக்கேனா் கொடுத்தாரு அந்த மொலான அபுல் கலாம் ஆஜா உருது கலேஜ் அந்த இஷ்டு அம்ச கன்சிடர் ஆகவோ அந்த மொதல பஞ்சவாஷிகோஜனை அவதி ஒள்களை கன்சிடர் ஆகத்தவ சோ நெக்ஸ்ட் நெக்ஸ்ட் பார்ட் ஒள்களை நான் எடே பஞ்சவாஷிகோஜனை கண்டிநியூடணும் க்ளாஸ் இஷ்டி ஷேர் சப்ஸ்